ಹಾಯ್ ಗಾಯಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ವಕ್ನಾಸ್ ಟುಟೋರಿಯಲ್ ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಸಿಕ್ಸ್ ಎಮ್ ಬಿ ಕಾಮ್ನ ಐ ಟಿ ಟು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ಅದರಲ್ಲಿ ಚಾಪ್ಟರ್ ಒನ್ ಬಂದುಬಿಟ್ಟು ಪ್ರಾಫಿಟ್ ಆ್ಯಂಡ್ ಗೇನ್ ಆಫ್ ಬಿಸ್ನೆಸ್ ಅವ್ರ ಪ್ರೊಫೆಷನ್ ಅನ್ನೊಂದು ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಸೊ ಇದು ಪಾರ್ಟ್ ಫೈವ್ ವಿಡಿಯೋ ಆಗಿದೆ ಸೊ ಇದು ಪ್ರಾಬ್ಲಮ್ ಯಾವ ಬೇಸಿಸ್ ಮೇಲೆ ಅಂದರೆ ಚಾರ್ಟೆಡ್ ಅಕೌಂಟೆಂಟ್ ಬೇಸಿಸ್ ಮೇಲೆ ಈ ಒಂದು ಪ್ರಾಬ್ಲಮ್ ಆಗಿದೆ ಸೊ ಇಲ್ಲಿ ನೀವು ಪ್ರಾಬ್ಲಮ್ನ ನೋಡಿದರೆ ಇದು ಫಸ್ಟ್ ಪ್ರಾಬ್ಲಮ್ ಆಗಿದೆ ಚಾರ್ಟೆಡ್ ರಿಲೇಟೆಡು ಸೊ ಇದು ಫಸ್ಟ್ ಪ್ರಾಬ್ಲಮ್ ನೀವು ನೋಡಿದರೆ ಮಿಸ್ಟರ್ ರಾಮ ರಾಮರಾವ್ ಇಸ್ ಅ ಚಾರ್ಟೆಡ್ ಅಕೌಂಟೆಂಟ್ ಇನ್ ಮೈಸೂರ್ ಇಸ್ ರಿಸೀವ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ ತರ್ಟಿ ಫಸ್ಟ್ ತ್ರೀ ಟು ತೌಸಂಡ್ ಟ್ವೆಂಟಿ ತ್ರೀ ಈಸ್ ಆಸ್ ಫಾಲೋಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಓಕೆನಾ ಇಲ್ಲಿ ರಾಮ ರಾಮ ರಾಮ್ ಅನ್ನೋರ ಒಂದು ಸಿ ಎ ಆಗಿದ್ದಾರೆ ಸೊ ಅವರ ಒಂದು ಡೀಟೇಲ್ಸ್ನ ಕೊಟ್ಟಿದ್ದಾರೆ ಏನೇನೆಲ್ಲ ರಿಸಿಪ್ಸ್ ನ ಕೊಟ್ಟಿದ್ದಾರೆ ಅಂದರೆ ಬ್ಯಾಲೆನ್ಸ್ ಬ್ರಾಡ್ ಲೋನ್ ನ ಕೊಟ್ಟಿದ್ದಾರೆ ಇದನ್ನ ನಾವು ಕನ್ಸಿಡರ್ ಮಾಡಲ್ಲ ಇನ್ನು ಡಿವಿಡೆಂಡ್ನ ಕೊಟ್ಟಿದ್ದಾರೆ ಡಿವಿಡೆಂಡ್ನೂ ಕೂಡ ನಾವು ಕನ್ಸಿಡರ್ ಮಾಡಲ್ಲ ಪ್ರೊಫೆಷ್ನಲ್ ಇನ್ಕಮ್ ಅಂತ ಹೇಳಿ ಕೊಟ್ಟಿದ್ದಾರೆ ಫೈವ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಇದನ್ನ ನಾವು ಕನ್ಸಿಡರ್ ಮಾಡ್ತೀವಿ ಹೌಸ್ ರೆಂಟ್ನ ಕೊಟ್ಟಿದ್ದಾರೆ ನೈಂಟಿ ತೌಸಂಡ್ ಕನ್ಸಿಡರ್ ಮಾಡಲ್ಲ ರೇಸ್ ಕೋರ್ಸ್ ಇನ್ಕಮ್ ಕೊಟ್ಟಿದ್ದಾರೆ ಟ್ವೆಂಟಿ ಫೋರ್ ತೌಸಂಡ್ ಇದನ್ನು ಕೂಡ ಕನ್ಸಿಡರ್ ಮಾಡಲ್ಲ ಲಾಟ್ರಿ ಪ್ರೈಸ್ ಕೊಟ್ಟಿದ್ದಾರೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಇದನ್ನು ಕೂಡ ಕನ್ಸಿಡರ್ ಮಾಡಕ್ಕೆ ಹೋಗಲ್ಲ ಓಕೆನಾ ಇಷ್ಟೇ ಇನ್ಕಮ್ನ ನಾವು ಕನ್ಸಿಡರ್ ಮಾಡೋದು ಇನ್ನ ರೆಸಿಪ್ಟ್ ಸೈಡ್ ಪೇಮೆಂಟ್ ಸೈಡ್ ನಾವು ನೋಡೋದಾದ್ರೆ ಸ್ಯಾಲ್ರಿ ಕೊಟ್ಟಿದ್ದಾರೆ ಸ್ಯಾಲ್ರಿ ನಾವು ತಗೊಳ್ತೀವಿ ರೆಂಟ್ ಕೊಟ್ಟಿದ್ದಾರೆ ರೆಂಟ್ನು ತೊಗೊಳ್ತೀವಿ ಟೆಲಿಫೋನ್ ಚಾರ್ಜಸ್ನ ಕೊಟ್ಟಿದ್ದಾರೆ ಟ್ವೆಂಟಿ ಫೋರ್ ತೌಸಂಡ್ ಇದನ್ನು ಕೂಡ ತಗೊಳ್ತೀವಿ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ನ ಕೊಟ್ಟಿದ್ದಾರೆ ಇದನ್ನು ತಗೊಳ್ತೀವಿ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ನ ಕೊಟ್ಟಿದ್ದಾರೆ ಇದನ್ನು ತಗೊಳ್ತೀವಿ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ನ ಕೊಟ್ಟಿದ್ದಾರೆ ತರ್ಟಿ ತೌಸಂಡ್ ಇದನ್ನು ಕೂಡ ತಗೊಳ್ತೀವಿ ಪರ್ಚೇಸ್ ಆಫ್ ಕಾರ್ ನ ಕೊಟ್ಟಿದ್ದಾರೆ ಒನ್ ಲ್ಯಾಕ್ ಏಯ್ಟಿ ಇದನ್ನು ತಗೊಳ್ತೀವಿ ಅಡ್ವಾನ್ಸ್ ಐ ಟಿ ಕೊಟ್ಟಿದ್ದಾರೆ ಇದನ್ನು ತಗೊಳ್ಳಲ್ಲ ಬರೀ ಐ ಟಿ ಅಪೀಲ್ ಅಂತ ಏನಾದ್ರು ಇದ್ರೆ ಮಾತ್ರ ತಗೊಳ್ತೀವಿ ಅಡ್ವಾನ್ಸ್ ಐ ಟಿ ನಾವು ತಗೊಳ್ಳಲ್ಲ ಪರ್ಸನಲ್ ಎಕ್ಸ್ಪೆನ್ಸಸ್ನ ಕೊಟ್ಟಿದ್ದಾರೆ ಇಗ್ನೋರ್ ಮಾಡ್ತೀವಿ ಪರ್ಸ್ನಲ್ ರಿಲೇಟೆಡ್ ನಾವು ಏನು ತಗೊಳ್ಳಲ್ಲ ಪರ್ಚೇಸ್ ಆಫ್ ಪ್ರೊಫೆಷನಲ್ ಬುಕ್ಸ್ನ ಕೊಟ್ಟಿದ್ದಾರೆ ತಗೊಳ್ತೀವಿ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದಾರೆ ತಗೊಳ್ತೀವಿ ಎಲ್ ಐ ಸಿ ಪಿ ಅಂತ ಕೊಟ್ಟಿದ್ದಾರೆ ಇದನ್ನು ಕನ್ಸಿಡರ್ ಮಾಡಲ್ಲ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಕೂಡ ನಾವು ಕನ್ಸಿಡರ್ ಮಾಡಕ್ಕೆ ಹೋಗೋಲ್ಲ ಓಕೆನಾ ಇವಾಗ ಏನೇನು ತಗೋಬೇಕು ಅಂತ ಗೊತ್ತಾಯಿತು ಬಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಐಟಮ್ಸ್ ಇದೆ ಏನೇನು ಒನ್ ಥರ್ಡ್ ಆಫ್ ಕಾರ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಪ್ರಾಫಿ ಪರ್ಸ್ನಲ್ ಯೂಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಒನ್ ಥರ್ಡ್ ಪ್ರೊಫೆಷ್ ಪರ್ಸ್ನಲ್ ಯೂಸು ಅಂದರೆ ಟೂ ಥರ್ಡ್ ಬಂದ್ಬಿಟ್ಟು ಏನೋ ಪ್ರೊಫೆಷ್ನಲ್ ಯೂಸ್ ಆಗಿರುತ್ತೆ ಓಕೆನಾ ಇನ್ನು ಡೆಪ್ರಿಸಿಯೇಷನ್ ಆಫ್ ಮೋಟರ್ ಕಾರ್ ಈಸ್ ಅಲೋಡೆಡ್ ಫಿಫ್ಟೀನ್ ಪರ್ಸೆಂಟ್ ರೆಂಟ್ ಇನ್ಕ್ಲೂಡ್ಸ್ ತರ್ಟಿ ಥೌಸಂಡ್ ಪೇಡ್ ಫಾರ್ ರೆಸಿಡೆನ್ಷಿಯಲ್ ಅಕಮಡೇಷನ್ ಅಂದರೆ ಈ ಅಮೌಂಟ್ನಲ್ಲಿ ಮೈನಸ್ ಮಾಡಿ ತೊಗೋಬೇಕಾಗುತ್ತೆ ತರ್ಟಿ ತೌಸಂಡಲ್ಲಿ ತರ್ಟಿ ತೌಸಂಡ್ ಸೊ ಇಲ್ಲಿ ನೀವು ರೆಂಟಲ್ಲಿ ಥರ್ಟಿ ತೌಸಂಡ್ನ ಮೈನಸ್ ಮಾಡಿ ರಿಮೇನಿಂಗ್ ಏನು ಅಮೌಂಟ್ ಇರುತ್ತೋ ಅದನ್ನ ಮಾತ್ರ ಕನ್ಸಿಡರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಟ್ವೆಂಟಿ ತೌಸಂಡ್ ಡೊನೇಷನ್ ಪೇಡ್ ಟು ನೋಟಿಫೈ ಟೆಂಪಲ್ ರುಪೀಸ್ ಟ್ವೆಂಟಿ ತೌಸಂಡ್ ಅಂದರೆ ಮಿಸಲೇನಿಯಸ್ ಎಕ್ಸ್ಪೆನ್ಸೆಸಲ್ಲಿ ಥರ್ಟಿ ತೌಸಂಡಿಂದ ಟ್ವೆಂಟಿ ತೌಸಂಡನ್ನ ಮೈನಸ್ ಮಾಡ್ತೀರಾ ಯಾಕೆ ನೋಟಿಫೈಡ್ ಟೆಂಪಲ್ಗೆ ನೀವು ಡೊನೇಷನ್ ರೀತಿ ಕೊಟ್ಟಿದ್ದೀರಾ ಅದಕ್ಕೆ ಮೈನಸ್ ಮಾಡಿ ತಗೊಳ್ತೀರಾ ಇಷ್ಟೇ ಕ್ವಶನು ಇದಕ್ಕೆ ನೀವು ಆನ್ಸರ್ ಮಾಡ್ತೀರಾ ನಾನು ಆಗಲೇ ಹೇಳಿದ್ದಂಗೆ ಫಸ್ಟ್ ರೆಸಿಪ್ಸ್ ಎಲ್ಲ ತೊಗೊಳ್ತೀರಾ ಪೇಮೆಂಟ್ಸನ್ನೆಲ್ಲ ಮೈನಸ್ ಮಾಡ್ತೀರಾ ಅಷ್ಟೇ ಓಕೆನಾ ಸೊ ಇಲ್ಲಿ ನೋಡೋದಾದ್ರೆ ಫಸ್ಟ್ ರಿಸಿಪ್ಟ್ಸ್ ನೀವು ಕನ್ಸಿಡರ್ ಮಾಡ್ತಿರಲ್ಲ ರಿಸಿಪ್ಟ್ಸ್ ಅಲ್ಲಿ ಏನೇನಿದೆ ನೀವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗಿರೋ ರಿಸಿಪ್ಟ್ಸ್ ಬರೀ ಒಂದೇ ಒಂದು ರಿಸಿಪ್ಟ್ ನಿಮ್ಗೆ ಕೊಟ್ಟಿದ್ದಾರೆ ಯಾವುದು ಅಂದ್ರೆ ಪ್ರೊಫೆಷ್ನಲ್ ಇನ್ಕಮ್ ಸೊ ನೋಡಿ ನೀವು ಡಿವಿಡೆಂಡ್ನು ತಗೊಳ್ಳಲ್ಲ ಹೌಸ್ ರೆಂಟು ತಗೊಳ್ಳಲ್ಲ ಕಾರ್ ರೇಸ್ ರೇಸ್ ಕೋರ್ಸು ಲಾಟ್ರಿ ಪ್ರೈಸ್ ಇದೆ ಯಾವುದು ತಗೊಳ್ಳಲ್ಲ ರಿಮೇನಿಂಗ್ ಉಳಿದಿರೋದು ಯಾವುದು ಪ್ರೊಫೆಷನಲ್ ಇನ್ಕಮ್ ಎಷ್ಟಿದೆ ಫೈವ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಇನ್ನು ಯಾವುದೇ ರೀತಿಯ ಇನ್ಕಮ್ ಇಲ್ಲ ಸೊ ಅದಕ್ಕೆ ಇಲ್ಲ ಟೋಟಲ್ ಮಾಡ್ಕೋಬೇಡೋಣ ಟೋಟಲ್ ಇನ್ಕಮ್ ಬಂದು ಫೈವ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಇನ್ನು ಪ್ರೊಫೆಷನಲ್ ರಿಸಿಪ್ಟ್ಸ್ ನ ಕೊಟ್ಟಿದ್ದಾರೆ ಸೊ ರಿಸಿಪ್ಟ್ಸ್ ಯಾವುದೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ಸ್ಯಾಲ್ರಿ ಕೊಟ್ಟಿದ್ದಾರೆ ಒನ್ ಲ್ಯಾಕ್ ಆಸ್ ಇಟ್ ಇಸ್ ತಗೊಳ್ಳೋಣ ರೆಂಟ್ ಕೊಟ್ಟಿದ್ದಾರೆ ಸಿಕ್ಸ್ಟಿ ತೌಸಂಡ್ ಸಿಕ್ಸ್ಟಿ ತೌಸಂಡ್ ನ ತಗೋಬೇಕಿತ್ತು ಬಟ್ ಇಲ್ಲಿ ಏನು ಹೇಳಿದ್ದಾರೆ ರೆಂಟ್ ಇನ್ಕ್ಲೂಸ್ ಥರ್ಟಿ ತೌಸಂಡ್ ಪೇಡ್ ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್ ಅಂದ್ರೆ ಇವರು ಒಂದು ರೆಸಿಡೆನ್ಷಿಯಲ್ ಪರ್ಪಸ್ಗೆ ಮೂವತ್ತು ಸಾವಿರ ರೂಪಾಯಿ ಪೇ ಮಾಡಿದಾರಂತೆ ಪರ್ಸ್ನಲ್ಗೆ ಸೊ ಅದಕ್ಕೆ ಅದನ್ನು ಮೈನಸ್ ಮಾಡಿಬಿಟ್ಟು ಇನ್ನು ರಿಮೈನಿಂಗ್ ತರ್ಟಿ ತೌಸಂಡ್ ಮಾತ್ರ ನೀವು ಕನ್ಸಿಡರ್ ಮಾಡ್ತೀರಾ ನೆಕ್ಸ್ಟ್ ಟೆಲಿಫೋನ್ ಚಾರ್ಜಸ್ ಟ್ವೆಂಟಿ ಫೋರ್ ತೌಸಂಡ್ ಅದನ್ನು ಆಸ್ ಇಟ್ ಇಸ್ ತಗೊಳ್ತೀರ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಟ್ವೆಂಟಿ ತೌಸಂಡ್ನ ಕೊಟ್ಟಿದ್ದಾರೆ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ನ ತಗೊಳ್ತೀರಾ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಫಾರ್ಟಿ ಏಯ್ಟ್ ತೌಸಂಡ್ ರುಪೀಸ್ ಕೊಟ್ಟಿದ್ದಾರೆ ಫಾರ್ಟಿ ಏಯ್ಟ್ ತೌಸಂಡ್ ಇಂಟು ಎಷ್ಟು ಪರ್ಸೆಂಟ್ ಪ್ರೊಫೆಷ್ನಲ್ ಯೂಸ್ಗೆ ಇದೆ ಅಂದರೆ ಟೂ ಬೈ ತರ್ಡ್ ಪರ್ಸೆಂಟ್ ಮಾತ್ರ ಇದೆ ಸೊ ಇಂಟು ಟೂ ಬೈ ತ್ರೀ ಥರ್ಟಿ ಟೂ ತೌಸಂಡ್ ರುಪೀಸ್ ಬರುತ್ತೆ ನೆಕ್ಸ್ಟ್ ನಿಮಗೆ ಕೊಟ್ಟಿರೋದು ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ತರ್ಟಿ ತೌಸಂಡ್ ಕೊಟ್ಟಿದ್ದಾರೆ ಸೊ ತರ್ಟಿ ತೌಸಂಡ್ನೇ ತಗೋಬೇಕಿತ್ತು ಬಟ್ ಅಡ್ಜಸ್ಟ್ಮೆಂಟ್ ಇದೆ ನೋಡಿ ಡೊನೇಷನ್ ಪೇಡ್ ಟು ಟೆಂಪಲ್ ಅಂತ ಹೇಳಿ ಡೊನೇಷನ್ನ ಮೈನಸ್ ಮಾಡಿ ಔಟರ್ ಕಾಲಮಿಗೆ ತೊಗೊಳ್ತೀರಾ ತರ್ಟಿ ತೌಸಂಡ್ ಮೈನಸ್ ಟ್ವೆಂಟಿ ತೌಸಂಡ್ ಮಾಡಿದ್ರೆ ಟೆನ್ ತೌಸಂಡ್ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಪರ್ಚೇಸ್ ಆಫ್ ಕಾರ್ ಸಾರಿ ಪರ್ಚೇಸ್ ಆಫ್ ಬುಕ್ಸ್ ಇದೆ ಏಟ್ ತೌಸಂಡ್ ಏಟ್ ತೌಸಂಡ್ ಇಂಟು ಫಾರ್ಟಿ ಪರ್ಸೆಂಟ್ ನ ಮಾಡಿದ್ರೆ ಬುಕ್ಸುಗ್ ಇದು ಡಿಪ್ರಿಸಿಯೇಷನ್ ಕಂಪಲ್ಸರಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಬರುತ್ತೆ ನೆಕ್ಸ್ಟ್ ಪರ್ಚೇಸ್ ಆಫ್ ಕಾರ್ ಇದೆ ಸೊ ಕಾರ್ ಬಂದುಬಿಟ್ಟು ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ರುಪೀಸ್ ಕಾರ್ ಇದೆ ಸೊ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಇಂಟು ಟೂ ಬೈ ತ್ರೀ ಯಾಕೆ ಅಂದರೆ ಇದು ಪ್ರೊಫೆಷನಲ್ ಯೂಸ್ ಇದು ಡಿಪ್ರಿಸಿಯೇಷನ್ ಪರ್ಚೇಸ್ ಆಫ್ ಕಾರ್ಗೆ ಡಿಪ್ರಿಸಿಯೇಷನ್ ನೀವು ಯಾವಾಗಲೂ ಕ್ಯಾಲ್ಕುಲೇಟ್ ಮಾಡಲೇಬೇಕು ಸೊ ಡಿಪ್ರಿಸಿಯೇಷನ್ ಇಂಟು ಮಾಡಿದಾಗ ಏಯ್ಟೀನ್ ತೌಸಂಡ್ ರುಪೀಸ್ ಬರುತ್ತೆ ಇನ್ನು ಲಾಸ್ಟ್ ಹೊಳ್ದಿರೋದು ಯಾವುದು ಅಂದರೆ ಎಲೆಕ್ಟ್ರಿಸಿಟಿ ಫೋರ್ ತೌಸಂಡ್ ಎಲೆಕ್ಟ್ರಿಸಿಟಿ ಫೋರ್ ತೌಸಂಡ್ ನ ಇಷ್ಟನ್ನು ಆ್ಯಡ್ ಮಾಡಿದಾಗ ಟೋಟಲ್ ರಿಸ್ ಪೇಮೆಂಟ್ ಸಿಗುತ್ತೆ ಎಷ್ಟು ಅಂದರೆ ಟೂ ಲ್ಯಾಕ್ ಫೋರ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಬಂದುಬಿಟ್ಟು ಟೋಟಲ್ ಪೇಮೆಂಟ್ ಈಗ ಟೋಟಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಹೇಗೆ ಅಂದರೆ ಟೋಟಲ್ ರಿಸಿಪ್ಸ್ ಮೈನಸ್ ಟೋಟಲ್ ಪೇಮೆಂಟ್ ಫೈವ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಮೈನಸ್ ಟೂ ಲ್ಯಾಕ್ ಫಾರ್ಟಿ ಒನ್ ಟೂ ಹಂಡ್ರೆಡ್ ಮಾಡಿದಾಗ ತ್ರೀ ಲ್ಯಾಕ್ ಏಯ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಇದು ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಗಿದೆ ಸೊ ಇಲ್ಲಿಗೆ ಒಂದು ಪ್ರಾಬ್ಲಮ್ ಅನ್ನೋದು ಮುಗಿದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸೆಕೆಂಡ್ ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಕಾರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್